ಸ್ನೇಹಿತರೆ ನಮಸ್ತೆ ಇವತ್ತು ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಟಿ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದರಲ್ಲಿ ಕನ್ನಡ ವಿಷಯದ ಮೇಲೆ ಕೇಳಲಾದಂತಹ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಆ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸೊ ನೀವು ಇದರ ಮುಖಾಂತರ ನೀವು ಎಷ್ಟು ಒಂದು ಸೆಕ್ಷನಲ್ಲಿ ಅಂಕಗಳನ್ನು ಗಳಿಸಿದ್ದೀರಿ ಅನ್ನೋದನ್ನು ಈಗಲೇ ಚೆಕ್ ಮಾಡಿಕೊಳ್ಬಹುದು ಸೊ ಮೊದಲ ಭಾಗದಲ್ಲಿ ಪತ್ರಿಕೆ ಒಂದರಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಗದ್ಯಭಾಗವನ್ನು ಕೊಟ್ಟಿದ್ದಾರೆ ಈ ಕೆಳಗೆ ಗದ್ಯ ಗದ್ಯಭಾಗವನ್ನು ಓದಿ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಒಂದರಿಂದ ಎಂಟು ಪ್ರಶ್ನೆ ಸಂಖ್ಯೆ ತನಕ ಈ ಒಂದು ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿವೆ ಸೊ ಅವುಗಳನ್ನೆಲ್ಲ ಕ್ವಿಕ್ಕಾಗಿ ನೋ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ವೂಲ್ಫ ಮೆಸ್ಸಿಂಗ್ನಲ್ಲಿ ಇದ್ದ ಅತೀಂದ್ರಿಯ ಶಕ್ತಿ ಯಾವುದಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆತನಲ್ಲಿ ಇದ್ದಂಥ ಒಂದು ಅತೀಂದ್ರಿಯ ಶಕ್ತಿ ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿಯಬಲ್ಲಂತಹ ಶಕ್ತಿ ಇತ್ತು ಸೊ ಎರಡನೇ ಪ್ರಶ್ನೆ ಮೆಸ್ಸಿಂಗನು ಎರಡನೇ ಮಹಾಯುದ್ಧದ ವೇಳೆಗೆ ಇವರ ಮೃತ್ಯುಪಾಶದಿಂದ ತಪ್ಪಿಸಿಕೊಂಡು ಬರುತ್ತಾನೆ ಸೊ ಇದರ ಗದ್ಯ ಭಾಗದಲ್ಲಿ ಕೊಟ್ಟ ಪ್ರಕಾರ ಇದಕ್ಕೆ ಉತ್ತರ ಹಿಟ್ಲರ್ನ ಮೃತ್ಯುಪಾಶದಿಂದ ತಪ್ಪಿಸಿಕೊಂಡು ಬರ್ತಾನೆ ಮೂರನೇ ಪ್ರಶ್ನೆ ಮೆಸ್ಸಿಂಗನು ಈ ಬಗ್ಗೆ ಹೇಳುತ್ತಿರಲಿಲ್ಲ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ನ ಫೋರ್ ವೈಯಕ್ತಿಕ ಹಾಗೂ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳ್ತಿರಲಿಲ್ಲ ಕ್ವಶನ್ ನಂಬರ್ ಫೋರ್ ಮೆಸ್ಸಿಂಗನು ಪ್ರದರ್ಶನ ನೀಡುವ ಮೊದಲು ಮಾಡುತ್ತಿದ್ದುದು ಸೊ ಇದಕ್ಕೆ ಉತ್ತರ ಆಪ್ಷನ್ ತ್ರೀ ಮೊದಲು ಮೌನವಾಗಿದ್ದು ನಂತರ ಗ್ರಹಿಸುವುದು ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಐದು ಮೆಸ್ಸಿಂಗನ ಪ್ರದರ್ಶನಕ್ಕೆ ಮುಂಚೆ ಇತರರ ಮುಖಭಾವವು ಅರಿಯಬಾರದೆಂದು ಮಾಡುತ್ತಿದ್ದ ಕೆಲಸ ಯಾವುದಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ಕಣ್ಣಿಗೆ ಬಟ್ಟೆ ಕಟ್ಟುವುದು ಕ್ವಶನ್ ನಂಬರ್ ಸಿಕ್ಸ್ ಮೆಸ್ಸಿಂಗನು ಪ್ರದರ್ಶನ ನೀಡುವಾಗ ನಾಲ್ಕನೇ ನಂಬರಿನ ಕುರ್ಚಿಯಲ್ಲಿ ಕುಳಿತಿದ್ದವರು ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ಡಾಕ್ಟರ್ ಕ್ವಶನ್ ನಂಬರ್ ಸೆವೆನ್ ಮೆಸ್ಸಿಂಗ್ ಕುರ್ಚಿಯ ಮೇಲೆ ಕುಳಿತ ವ್ಯಕ್ತಿಯ ಕೋಟಿನ ಕಿಸೆಯಿಂದ ತೆಗೆದುಕೊಂಡ ವಸ್ತುಗಳು ಕೊಟ್ಟಿರುವಂತಹ ಗದ್ಯ ಭಾಗವನ್ನು ಗಮನಿಸಿದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ತ್ರೀ ಸ್ಪಾಂಜ್ ಹಾಗೂ ಕತ್ತರಿ ಕ್ವಶನ್ ನಂಬರ್ ಏಯ್ಟ್ ಕಿಸೆಯಿಂದ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯವನ್ನು ಕೇಳಿದಲೆ ಸೊ ಇದು ಗ್ರಾಮರ್ಗೆ ಸಂಬಂಧಪಟ್ಟ ಇರುವಂತಹ ಪ್ರಶ್ನೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ತ್ರೀ ತೃತೀಯ ವಿಭಕ್ತಿ ಇಂದ ಬರುವಂಥದ್ದು ತೃತೀಯ ವಿಭಕ್ತಿಕಾರಕ ಇಂದ ತೃತೀಯ ವಿಭಕ್ತಿಕಾರಕ ಆಗಿದೆ ಸೊ ನೆಕ್ಸ್ಟ್ ಇಲ್ಲಿ ಒಂದು ಪದ್ಯಭಾಗವನ್ನು ಕೊಟ್ಟಿದ್ದಾರೆ ಈ ಕೆಳಗೆ ಕೊಟ್ಟಿರುವ ಪದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಅಂದರೆ ಪ್ರಶ್ನೆ ಸಂಖ್ಯೆ ಒಂಬತ್ತರಿಂದ ಹದಿನೈದರ ತನಕ ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿವೆ ಸೊ ಇಲ್ಲಿ ನಾನು ಪದ್ಯಭಾಗವನ್ನು ಓದಲಿಕ್ಕೆ ಹೋಗುವುದಿಲ್ಲ ಡೈರೆಕ್ಟಾಗಿ ಈ ಕ್ವಶನನ್ನು ನಾನಿಲ್ಲಿ ನೋಡ್ತಿದ್ದೇನೆ ಸೊ ಕ್ವೆಶನ್ ನಂಬರ್ ಒಂಬತ್ತು ಪ್ರಶ್ನೆ ಸಂಖ್ಯೆ ಒಂಬತ್ತು ಎಲ್ಲರಿಗಿಂತ ಮೊದಲಿಗೆದ್ದು ಮಾಡುತ್ತಿದ್ದ ಕೆಲಸ ಯಾವುದಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ಆಯ್ಕೆ ಎರಡು ಅಂಗಳ ಗುಡಿಸಿ ಸಾರಿಸುವುದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ಹತ್ತು ಮಾಲೆ ಕಟ್ಟಿರುವುದು ಇದಕ್ಕಾಗಿ ಸೊ ಪದ್ಯ ಭಾಗವನ್ನು ಗಮನಿಸಿದಾಗ ಇದಕ್ಕೆ ನಮಗೆ ಸಿಗುವಂತಹ ಉತ್ತರ ಕನಸುಗಳು ಜಾರದಿರಲೆಂದು ಮಾಲೆಯನ್ನು ಕಟ್ಟಲಾಗಿದೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಶ್ನ ಸಂಖ್ಯೆ ಹನ್ನೊಂದು ರಂಗೋಲಿ ಇಡುತ್ತಿರುವುದು ಇಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ರೇಖೆಗಳು ಬಿಟ್ಟು ಹೋಗದಿರಲೆಂದು ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಉಣ್ಣಲು ಕುಳಿತಾಗ ಅನ್ನದ ಮುಚ್ಚಿ ಇಡುವುದು ಯಾವುದು ಇಲ್ಲಿ ಕಟ್ಟಿರುವಂತಹ ಆಯ್ಕೆಗಳನ್ನು ಗಮನಿಸಿದಾಗ ಸೊ ಇದಕ್ಕೆ ಉತ್ತರ ಜಾರುವ ಕಣ್ಣೀರನ ಮುಚ್ಚಿಡಲಾಗ್ತದೆ ಮುಂದಿನ ಪ್ರಶ್ನೆ ಪ್ರಶ್ನ ಸಂಖ್ಯೆ ಹದಿಮೂರು ಹಾಸಿಗೆಗೆ ಒರಗಿದಾಗ ಎಂಬುದು ಧ್ವನಿಸುವ ಅರ್ಥ ಕೇಳಿದರೆ ಸೊ ಇಲ್ಲಿ ಪದ್ಯಭಾಗದಲ್ಲಿ ಹಾಸಿಗೆಗೆ ಒರಗಿದಾಗ ಅನ್ನುವಂತಹ ಒಂದು ಭಾಗ ಬರ್ತದೆ ಎಲ್ಲರೂ ಉಂಡುಟ್ಟು ಹಾಸಿಗೆಗೆ ಒರಗಿದಾಗ ಹಿತ್ತಲಿನ ಹಿಂಬಾಗಿಲಲ್ಲಿ ಮುಸುರೆಗಳ ಹರಡಿ ತಿಕ್ಕುತ್ತಾ ಕೂತಾಗ ಕೈ ಕರಿಯಾದರೂ ಆಕಾಶದರಳಿ ಅರಳಿದ ನಕ್ಷತ್ರನಾಗುತ್ತದೆ ಸೊ ಇಲ್ಲಿಂದ ಒಂದು ಪದವನ್ನು ಅವರು ಆಯ್ಕೆ ಮಾಡಿ ಸೊ ಅದರ ಒಂದು ಏನು ಧ್ವನಿಸ್ತದೆ ಅದನ್ನೊಂದು ಅರ್ಥವನ್ನು ಕೇಳಿದರೆ ಸೊ ಹಾಸಿಗೆಗೆ ಹೊರಗಿದಾಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿದ್ರೆಗೆ ಜಾರಿದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ತ್ರೀ ನಿದ್ದೆಗೆ ಜಾರಿದಾಗ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಮುಸುರೆ ತಿಕ್ಕಿ ಕೈ ಕರಿಯಾದಾಗ ಇದು ಹಂಗಿಸುತ್ತದೆ ಸೊ ಪದ್ಯಭಾಗವನ್ನು ಕೂಲಂಕೋಶವಾಗಿ ಪರಿಶೀಲ ಪರಿಶೀಲಿಸಿದಾಗ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಕಾಶದಲ್ಲಿ ಅರಳಿದ ನಕ್ಷತ್ರ ಆಪ್ಷನ್ ಟು ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೈದು ಪ್ರಸ್ತುತ ಕವಿತೆಯು ಪ್ರತಿನಿಧಿಸುತ್ತಿರುವುದು ಸೊ ಈ ಪದ್ಯಭಾಗ ಒಂದು ಸಂಪೂರ್ಣವಾಗಿ ಒಂದು ಸ್ತ್ರೀ ಸಂವೇದನೆಯನ್ನು ಒಂದು ಪ್ರತಿಫಲಿಸ್ತದೆ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಇದು ಸ್ತ್ರೀ ಸಂವೇದನೆಯನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಟು ಆಯ್ಕೆ ಎರಡು ಸ್ತ್ರೀ ಸಂವೇದನೆಯನ್ನು ಪ್ರತಿನಿಧಿಸುತ್ತದೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಸೊ ಸ್ಟೂಡೆಂಟ್ ಸೆಂಟರ್ಡ್ ಟೀಚಿಂಗ್ ಮೆಥಡ್ ಯಾವುದಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ಪಠ್ಯ ಪುಸ್ತಕ ವಿಧಾನ ಸೊ ಪಠ್ಯಪುಸ್ತಕಗಳು ರಚಿತ್ ರಚನೆ ಆಗಿರುವಂಥದ್ದು ಪಠ್ಯಪುಸ್ತಕ ತಜ್ಞರಿಂದ ರಚನೆ ಆಗಿರುವಂಥದ್ದು ವಿದ್ಯಾರ್ಥಿ ಕೇಂದ್ರಿತವಾಗಿಯೇ ಅವುಗಳು ರಚಿತ ಆಗಿದೆ ಸೊ ಆದ್ದರಿಂದ ಪಠ್ಯಪುಸ್ತಕ ವಿಧಾನ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಪಠ್ಯಾಂಶಗಳನ್ನು ಓದುವಾಗ ಉಂಟಾಗುವ ಉಗ್ಗುವಿಕೆ ದೋಷ ಸೊ ಇಲ್ಲಿ ಒಂದು ಓದುಗಾರಿಕೆಗೆ ಸಂಬಂಧಪಟ್ಟಂತಹ ದೋಷವನ್ನು ಕೇಳಿದರೆ ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿ ಗೊತ್ತಾಗ್ತದೆ ನಿಮಗೆ ನೋಡುವಾಗ ಸುಳುಹೆ ಇದೆ ಸೊ ಪಠ್ಯಾಂಶಗಳನ್ನು ಓದುವಾಗ ಅಂತ ಕೇಳೋದ್ರಿಂದ ಓದುಗಾರಿಕೆಯ ದ್ವೇ ದೋಷ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ತ್ರೀ ಓದುಗಾರಿಕೆಯ ದೋಷ ಮುಂದಿನ ಪ್ರಶ್ನೆ ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವಂತಹ ವ್ಯಾಕರಣ ಬೋಧನಾ ಪದ್ಧತಿಯನ್ನು ಕೇಳಿದರೆ ಸೊ ಇಲ್ಲಿ ಯಾವ ವಿಧಾನದಲ್ಲಿ ಸೂತ್ರದಿಂದ ಉದಾಹರಣೆಯ ಕಡೆಗೆ ಸಾಗಲಾಗ್ತದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ನಿಗಮನ ಪದ್ಧತಿ ನಿಗಮನ ಪದ್ಧತಿಯಲ್ಲಿ ಮೊದಲು ಸೂತ್ರದಿಂದ ಆರಂಭವಾಗಿ ಅಂತಿಮವಾಗಿ ಉದಾಹರಣೆಗಳ ಕಡೆಗೆ ಸಾಗಲಾಗ್ತದೆ ಇದನ್ನು ಡಿಡಕ್ಟಿವ್ ಮೆಥಡ್ ಅಂತ ಕರೀತಾರೆ ಸೊ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಂಡು ಕಂಡುಕೊಳ್ಳಲು ಬಳಸುವ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ನೈದಾನಿಕ ಪರೀಕ್ಷೆ ಕ್ವಶನ್ ನಂಬರ್ ಹತ್ತೊಂಬತ್ತಕ್ಕೆ ಸರಿಯಾದಂತಹ ಉತ್ತರ ನೈದಾನಿಕ ಪರೀಕ್ಷೆ ಅಥವಾ ಇವ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಡಯಾಗ್ನೋಟಿಕ್ಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತವೆ ಸೊ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಸೊ ಭಾಷಾ ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಹಾಯಕವಾಗುವಂತಹ ಒಂದು ವಿಧಾನ ಬ ಅಥವಾ ಒಂದು ಮೆಥಡ್ ಏನಂತ ಹೇಳಿದ್ರೆ ಅದು ಭಾಷಾ ಪ್ರಯೋಗಾಲಯ ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಅಂತ ಕರೀತಾರೆ ಸೊ ಇದರ ಮುಖಾಂತರ ಭಾಷೆಯ ಒಂದು ಬಳಕೆಯ ಕೌಶಲ್ಯವನ್ನು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ ಆಪ್ಷನ್ ಟೂ ಇದಕ್ಕೆ ಸರಿಯಾದಂತಹ ಉತ್ತರ ಭಾಷಾ ಪ್ರಯೋಗಾಲಯ ಸೊ ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ವಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾದಂತಹ ತಂತ್ರವನ್ನು ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ವೀಕ್ಷಣಾ ವಿಧಾನ ಅಥವಾ ಅದೇನ ಒಬ್ಸರ್ವೇಶನ್ ಮೆಥನ್ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಸೊ ಕ್ರಿಯಾ ಸಂಶೋಧನೆ ಅಂದರೆ ಆ್ಯಕ್ಷನ್ ರಿಸರ್ಚಲ್ಲಿ ಹಲವಾರು ಒಂದು ಹಂತಗಳು ಬರ್ತವೆ ಸೊ ಅದರಲ್ಲಿ ಕೊನೆಯ ಹಂತ ಇದರಲ್ಲಿ ಆಪ್ಷನ್ ತ್ರೀ ಕ್ರಿಯಾ ಸಂಶೋಧನೆ ಆ ಫಲಗಳು ಮತ್ತು ಅನ್ವಯ ಸೊ ಆ್ಯಕ್ಷನ್ ರಿಸರ್ಚ್ ಮಾಡ್ತೇವೆ ಸೊ ಅದರ ಫಲಗಳು ಅದರಿಂದ ಬಂದಂತಹ ಫಲಿತಾಂಶಗಳು ಮತ್ತು ಅವುಗಳನ್ನು ಅನ್ವಯ ಮಾಡುವುದು ಅದರ ಕೊನೆಯ ಹಂತ ಆಗಿದೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕ ಆಗುವುದು ಸೊ ಒಂದು ತರಗತಿ ಕೋಣೆಯಲ್ಲಿ ಬೋಧನೆ ಒಂದು ಯಶಸ್ವಿಯಾಗಿ ನಡೆದಿದೆ ಅನ್ನೋದು ಗೊತ್ತಾಗಬೇಕಿದ್ರೆ ವಿದ್ಯಾರ್ಥಿಗಳಿಗೆ ಹೋಮ್ ಅಸೈನ್ಮೆಂಟ್ ಅಂದರೆ ಗೃಹ ಪಾಠಗಳನ್ನು ಕೊಟ್ಟು ಅವರಿಂದ ಮಾಡಿಸಿದಾಗ ಅದು ನಿರೀಕ್ಷಿತ ಫಲವನ್ನು ಪಡೆದಿದೆ ಎನಿಸಿಕೊಳ್ತದೆ ಸೊ ಅದರಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಟು ಗೃಹ ಪಾಠಗಳು ಸೊ ಮುಂದಿನ ಪ್ರಶ್ನೆ ಸಹೃದಯಿಗಳ ಕಾವ್ಯ ರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವಂಥ ಆ ಒಂದು ವಿಚಾರವನ್ನು ಕೇಳಿದರೆ ಸೊ ಇದಕ್ಕೆ ಇಲ್ಲಿ ಕಾವ್ಯ ರಚನೆಗೆ ಅನ್ನುವಂಥ ಪ್ರಶ್ನೆಯನ್ನು ಪ್ರಶ್ನೆಯಲ್ಲಿ ಕೇಳಿರುವುದರಿಂದ ಕಾವ್ಯ ರಚನೆಗೆ ಅಂತ ಇರುವುದರಿಂದ ಸೊ ಕಾವ್ಯ ರಚನೆಗೆ ಇಲ್ಲಿ ಆ ಒಂದು ಪ್ರೇರಣೆಯನ್ನು ಉಂಟು ಮಾಡುವಂಥದ್ದು ಕವಿಗೋಷ್ಠಿಗಳು ಸೊ ಆಪ್ಷನ್ ಟು ಆಯ್ಕೆ ಎರಡು ಇದಕ್ಕೆ ಸರಿಯಾದಂತಹ ಉತ್ತರ ಕವಿಗೋಷ್ಠಿ ಮುಂದಿನ ಪ್ರಶ್ನೆ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವಂತಹ ವಿಧಾನ ಯಾವುದಂತ ಕೇಳಿದರೆ ಸೊ ಇಲ್ಲಿ ಆ ಪ್ರಶ್ನೆಯಲ್ಲಿ ಗಮನಿಸುವುದು ಪ್ರಯೋಗದ ಸಂದರ್ಭದಲ್ಲಿ ಅಂತ ಕೊಟ್ಟಿರೋದ್ರಿಂದ ಸೊ ನಮಗೆ ನಾವು ಸುಲಭವಾಗಿ ಇದನ್ನು ಇದಕ್ಕೆ ಉತ್ತರವನ್ನು ನಾವು ಕಂಡುಕೊಳ್ಬೋದು ಸೊ ಇದು ಅಬ್ಸಲ್ಯೂಟ್ಲಿ ಪ್ರಾಯೋಗಿಕ ವಿಧಾನದ ಮುಖಾಂತರ ಸಾಧಿಸುವುದು ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ವ್ಯಾಪಾರಿ ಪದವು ಈ ವಸ್ತುವಾಚಕ ವ್ಯಾಪಾರಿ ಸೊ ಇದು ಯಾವುದಕ್ಕೆ ಉದಾಹರಣೆ ಸೊ ವ್ಯಾಪಾರ ಮಾಡುವವನು ವ್ಯಾಪಾರಿ ಸೊ ಆದ್ದರಿಂದ ಇದು ಅನ್ವರ್ಥವಾಗಿ ಬಂದಿರೋದರಿಂದ ಸೊ ಇದೊಂದು ಅನ್ವರ್ಥ ನಾಮಕ್ಕೆ ಪದಕ್ಕೆ ಇದು ಉದಾಹರಣೆ ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಪ್ಷನ್ ಸಿ ಇದಕ್ಕೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಕಂದ ಪದ್ಯದಲ್ಲಿ ಕಂದ ಪದ್ಯದಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳು ಸೊ ಕಂದ ಕಂದ ಪದ್ಯದಲ್ಲಿ ಒಟ್ಟು ಅರವತ್ತ್ನಾಲ್ಕು ಮಾತ್ರೆಗಳಿವೆ ಸೊ ಮೂವತ್ತೆರಡು ಪ್ಲಸ್ ಮೂವತ್ತೆರಡು ಒಟ್ಟು ನಾಲ್ಕು ಮಾತ್ರೆಗಳು ಕಂದ ಪದ್ಯದಲ್ಲಿ ಇವೆ ಸೊ ಇದಕ್ಕೆ ಇದು ಸ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಮುಂದಿನ ಪ್ರಶ್ನೆ ಪ್ರಸಾದ ಪದದ ತದ್ಭವ ರೂಪವನ್ನು ಕೇಳಿದರೆ ಪ್ರಸಾದ ತತ್ಸಮ ಪದ ಸಂಸ್ಕೃತ ಪದ ಸೊ ಇದರ ತದ್ಭವ ರೂಪ ಕನ್ನಡ ಪದ ಯಾವುದಂತ ಹೇಳಿದ್ರೆ ಹಸಾದ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮಾತು ಬಲ್ಲವಣಿಗೆ ಜಗಳವಿಲ್ಲ ಊಟ ಬಲ್ಲವಣಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವಂತಹ ಅಲಂಕಾರವನ್ನು ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ದೃಷ್ಟಾಂತ ಅಲಂಕಾರ ಸೊ ಇಲ್ಲಿ ದೃಷ್ಟಾಂತಗಳನ್ನು ಕೊಟ್ಟಿರೋದ್ರಿಂದ ಸೊ ಇದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ತ್ರೀ ಆಯ್ಕೆ ಮೂರು ದೃಷ್ಟಾಂತ ಅಲಂಕಾರ ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಮಾಡನು ಪದದಲ್ಲಿರುವಂತಹ ಕ್ರಿಯಾರ್ಥಕ ರೂಪವನ್ನು ಕೇಳಿದರೆ ಸೊ ಇದು ಮಾಡನು ಇದು ನಿಷೇಧಾರ್ಥಕ ರೂಪ ಮಾಡನು ಆತ ಮಾಡನು ನಿಷೇಧವಾಗಿ ನಿಷೇಧಾರ್ಥಕವಾಗಿ ಹೇಳಿರು ಹೇಳುವಂತಹ ಪದ ಆಗಿರೋದ್ರಿಂದ ಇದು ನಿಷೇಧಾರ್ಥ ರೂಪಕ್ಕೆ ಒಂದು ಉದಾಹರಣೆ ಆಗಿದೆ ಸೊ ಸ್ನೇಹಿತರೆ ಇವಿಷ್ಟು ಇವತ್ತು ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಪತ್ರಿಕೆ ಒಂದರಲ್ಲಿ ಕನ್ನಡ ವಿಷಯದಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ಸೊ ಇಲಾಖೆಯಿಂದ ಅಧಿಕೃತವಾಗಿ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಅಧಿಕೃತ ಕೀ ಆನ್ಸರನ್ನು ಪ್ರಕಟಿಸ್ತಾರೆ ಸೊ ಆಲ್ಮೋಸ್ಟ್ ಇದೇ ಫೈನಲ್ ಆಗುವಂಥ ಚಾನ್ಸಸ್ ಇದೆ ಬೇರೆ ಎಲ್ಲ ಕನ್ನಡದಲ್ಲಿ ಬೇರೆ ವಿಶೇಷವಾಗಿ ಅದು ಬದಲಾಗುವಂಥ ಸಾಧ್ಯತೆ ಇಲ್ಲ ಏನೋ ದೊಡ್ಡ ಇಲ್ಲಿ ಚೇಂಜಸ್ ಆಗುವಂತಹ ಸಾಧ್ಯತೆ ಇಲ್ಲ ಇದೇ ಫೈನಲ್ ಆಗಿರ್ತದೆ ಆಲ್ಮೋಸ್ಟ್ ಇದೇ ಫೈನಲ್ ಆಗಿರ್ತದೆ ಸೊ ನಿಮ್ಮ ಸ್ಕೋರ್ ನೀವೆಷ್ಟು ಗಳಿಸಿದ್ದೀರಿ ಅನ್ನೋದನ್ನು ನಾವು ನೀವು ಇದರಲ್ಲಿ ಚೆಕ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಸೊ ಸಾಧ್ಯವಾದಷ್ಟು ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ